ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಉದ್ಯೋಗ ಜೀವನದ ಯಶಸ್ಸಿಗೆ ಬೇಕಾಗಿರತಕ್ಕಂಥ ಅತ್ಯಮೂಲ್ಯವಾದಂಥ ಒಂದು ಮಾರ್ಗ. ಉದ್ಯೋಗಂ ಪುರುಷ ಲಕ್ಷಣ, ಅದು ಹಿಂದಿನ ಮಾತು. ಈಗ ಸರ್ವತ್ರವಾಗಿ ಸರ್ವರೂ ಸಹ ಉದ್ಯೋಗ ಮಾಡ್ತಕ್ಕಂಥದ್ದು ಪ್ರಚಲಿತವಾಗಿರ್ತಕ್ಕಂಥ ವಿಷಯ, ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ. ನೋಡಿ, ನೀವು ಬಹಳಷ್ಟು ಕನಸನ್ನು ಕಾಣ್ತಾ ಇರ್ತೀರ. ನನಗೊಂದು ಸರ್ಕಾರಿ ಕೆಲಸ ಸಿಗಲಿ, ಅಥವಾ ನಾನು ಓದಿದ ತಕ್ಕನ ಹಾಗೆ ಕೆಲಸ ಸಿಗಲಿ, ಅಥವಾ ನನಗೆ ಗೊತ್ತಿರತಕ್ಕಂತಹ ಒಂದು ಪ್ರತಿಭೆಗೆ ಅನುಗುಣವಾಗಿ ಒಂದು ಕಾರ್ಯ ಕೆಲಸ ಆಗಲಿ, ಅಥವಾ ನನಗೇನು ಗೊತ್ತಿದೆಯೋ ಆ ವಿಷಯದಲ್ಲಿ ನಾನು ಮುಂದುವರಿಬೇಕು, ಬೆಳಿಬೇಕು, ಗೆಲ್ಲಬೇಕು, ಇಂಥ ಒಂದು ಇಚ್ಛಾಶಕ್ತಿಯಿಂದ ಬಹಳಷ್ಟು ಜನ ತನ್ನ ಕನಸನ್ನು ಕಾಣ್ತಾ ಜೀವನವನ್ನು ಪ್ರಾರಂಭ ಮಾಡ್ತಾ ಇರ್ತಾರೆ. ಸಕಾಲದಲ್ಲಿ ಅವನಿಗೆ ಒಂದು ಉದ್ಯೋಗದ ಒಂದು ಸ್ಥಿರತೆ ಇಲ್ಲದೆ, ಅಥವಾ ಅವನು ಓದಿದ್ದೇ ಒಂದು ಆಗೋದೇ ಒಂದು, ಅಥವಾ ಅವನು ಇಷ್ಟಪಟ್ಟಿರತಕ್ಕಂತಹ ಒಂದು ಸರ್ಕಾರಿ ನೌಕರಿ ಕೆಲಸದಲ್ಲಿಯೂ ಸಹ ಅವನಿಗೆ ಒಳ್ಳೆಯ ರೀತಿಯಲ್ಲಿ ಪ್ರತಿಫಲ ಸಿಗದೆ ಬೇರೆ ವಿಮುಖ ಆಗ್ತಕ್ಕಂಥದ್ದು, ಅಥವಾ ತನ್ನ ಕಾರ್ಯ ತನ್ನ ವಿಚಾರ ತಾನು ಓದಿರತಕ್ಕಂಥ ಹಾಗೆ ಒಂದು ಕೆಲಸ ಮಾಡ್ತಾ ಇರತಕ್ಕಂಥ ಸ್ಥಳದಲ್ಲಿ ಏನಾದರೂ ಒಂದು ಸಮಸ್ಯೆ ಆಗಿ ತನ್ನ ದಾರಿನೇ ಬದಲಾವಣೆ ಮಾಡ್ತಾ ಇರತಕ್ಕಂಥ ಒಂದು ಜನಸಮೂಹ. ಇವೆಲ್ಲವೂ ನೋಡಿ, ನಿಮ್ಮ ಒಂದು ಕೆಲಸದ ನಿಮಿತ್ತವಾಗಿ ದಾರಿದ್ರ್ಯಗಳು ಕೂಡ್ತಾ ಇದೆ, ಅಥವಾ ನೀವು ಅಂದುಕೊಂಡದೇ ಇರತಕ್ಕಂತಹ ಒಂದು ವಿಚಾರಗಳಲ್ಲಿ ಅಂದುಕೊಂಡಂತಹ ವಿಚಾರದಲ್ಲಿ ಕೆಲಸ ನಿಮಗೆ ಸಿಗದೆ ಹತಾಶದಾಯಕವಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಇದ್ದರೆ, ಅಥವಾ ಕೆಲಸದಲ್ಲಿ ಇನ್ನಿತರ ವ್ಯಕ್ತಿಗಳಿಂದ ಬಾಧೆ, ಒಂದು ವ್ಯವಸ್ಥಿತವಾಗಿ ಸಂಚು, ನಿಮ್ಮನ್ನು ಒಂದು ತೇಜೋವಧೆ ಮಾಡ್ತಕ್ಕಂಥ ಹುನ್ನಾರ, ಇವೆಲ್ಲವನ್ನೂ ಸಹ ನೀವು ಅನುಭವಿಸ್ತಾ ಇದ್ದರೆ ಚಿಂತೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ನಿಮ್ಮ ಕೆಲಸ, ನಿಮ್ಮ ನೌಕರಿ, ನಿಮ್ಮ ಒಂದು ಬದ್ಧತೆ ಆಗಿರುತ್ತದೆ. ಆ ಪರಿಣಾಮದ ನಿಟ್ಟಿನಲ್ಲಿ ನಿಮ್ಮ ಕಾರ್ಯದಲ್ಲಿ ಸಫಲತೆ ತಂದುಕೊಡುವಂತಹ ಕೆಲವೊಂದು ಮಾರ್ಗಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಈ 5 ಮಾರ್ಗಗಳು ವಿಶೇಷವಾಗಿ ತಾವು ಅನುಕರಣೆ ಮಾಡಿದ್ದೇ ನಿಜ ಆಯ್ತಂದರೆ ಖಂಡಿತವಾಗಿಯೂ ನಿಮ್ಮ ಒಂದು ಆಸೆ, ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸ, ನೀವು ಅಂದುಕೊಂಡಿರ್ತಕ್ಕಂಥ ಸರ್ಕಾರಿ ಕೆಲಸ, ಅಥವಾ ನೀವು ಓದಿರ್ತಕ್ಕಂಥ ಹಾಗೆ ಕೆಲಸ, ಅಥವಾ ಕೆಲಸದಲ್ಲಿ ಪ್ರಗತಿ, ಪ್ರಮೋಷನ್, ಬಡ್ತಿ, ಅಥವಾ ನಿಮ್ಮ ಒಂದು ಪ್ರತಿಭೆಗೆ ಅನುಗುಣವಾಗಿ ಕೆಲಸ, ನೀವು ಕಲೆಯಲ್ಲಿರ್ಬೋದು, ಏನೋ ಸಾಧನೆ ಮಾಡಬೇಕು, ಕಲಾಸಕ್ತಿ ಇರ್ತದೆ, ಅಥವಾ ನಿಮಗೇನೋ ಒಂದು ಗೊತ್ತಿದೆ ವಿಷಯ, ಆ ಗೊತ್ತಿರತಕ್ಕಂಥ ವಿಷಯದಲ್ಲಿ ನಿಮ್ಮ ಜೀವನವನ್ನು ಕಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಸ್ವರೂಪವಾಗಿ ಈ ಒಂದು ಸಿದ್ಧಾಂತಗಳು ನಿಮಗೆ ಕೈ ಹಿಡಿಯುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ತಾವು ಮಾಡಬೇಕಾಗಿರ್ತಕ್ಕಂತಹ ಕಾರ್ಯಗಳು ಏನು, ಇದರ ಬಗ್ಗೆ ನಾವು ಅವಲೋಕನ ಮಾಡ್ತಾ ಹೋಗೋಣ. ಇದರಲ್ಲಿ ಮುಖ್ಯವಾಗಿ ನೋಡಿ, ಶನಿವಾರ ಕಾಗೆಗಳಿಗೆ ಆಹಾರ ನೀಡತಕ್ಕಂಥದ್ದು, ಹಾಗೆ ನಿಮ್ಮ ಈ ಒಂದು ಏನು ಸದುದ್ದೇಶವಾಗಿ ನೀವು ಆಹಾರ ನೀಡಿದ್ದೀರ, ಇದು ವೃತ್ತಿಪರವಾಗಿ ನಿಮ್ಮನ್ನು ಒಂದು ಬಹಳಷ್ಟು ಬಲಾಢ್ಯವಾಗಿ ರೂಪಿಸುತ್ತೆ. ಯಾಕಂದರೆ ಶನಿವಾರ ಶನಿಗೆ ಕಾರಕತ್ವವಾದಂತಹ ದಿನ, ಹಾಗೆ ಕಾಗೆ ಕೂಡ ಶನಿಯ ವಾಹನ ಎಂಬುದಾಗಿ ನೋಡುತ್ತೇವೆ. ಕರ್ಮಕಾರಕ ಶನಿ ಆಗಿದ್ದಾನೆ, ಅಂದರೆ ನೀವು ಏನು ಕೆಲಸ ಮಾಡಬೇಕು, ನಿಮ್ಮ ದಶಮ ಭಾವವು ಸಹ ಕರ್ಮಭಾವ ನೋಡುತ್ತೆ, ಹಾಗೆ ಕರ್ಮಕಾರಕ ಗ್ರಹನೇ ಶನಿ. ಹಾಗಾಗಿ ಆ ಒಂದು ಗ್ರಹದ ವ್ಯವಸ್ಥೆ ಸರಿಪಡಿಸಲು, ಅಥವಾ ಆ ಗ್ರಹಗತಿಗಳಿಂದ ಉನ್ನತಿ ಪಡೆಯುವಂಥ ಒಂದು ಮಾರ್ಗದರ್ಶನ ಈ ಒಂದು ಮಾಹಿತಿಯಲ್ಲಿ ನಾವು ನೋಡ್ಬೋದು. ಹಾಗಾಗಿ ತಾವು ಶನಿವಾರದ ದಿವಸ ಕಾಗೆಗಳಿಗೆ ಆಹಾರವನ್ನು ನೀಡತಕ್ಕಂಥ, ಧಾನ್ಯವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ಖಂಡಿತ ಇದರಿಂದ ನೀವು ಅಂದುಕೊಂಡಂಥ ಕೆಲಸದ ಕಾರ್ಯ ಶುಭ ಫಲವಾಗಿ ಕೂಡಿ ಬರುತ್ತೆ. ಇದರ ಜೊತೆಗೆ ತಾವು ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸುವಂಥ ಒಂದು ವ್ಯವಸ್ಥೆ ಮಾಡಬಹುದಾಗಿದೆ. ಈ ನೀರನ್ನು ಅರ್ಪಿಸೋದು, ಅರ್ಘ್ಯವನ್ನು ನೀಡತಕ್ಕಂಥದ್ದು ಸೂರ್ಯದೇವನಿಗೆ. ಸೂರ್ಯದೇವ ಗ್ರಹಗಳಿಗೆ ಒಡೆಯ ಆಗಿರ್ತಾನೆ. ಹಾಗೆ ತಾವು ಸರ್ಕಾರಿ ನೌಕರಿಗಳನ್ನು ಮಾಡಬೇಕಂತಂದರೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯನಿಗೆ ನಾವು ಒಂದು ರೀತಿಯಲ್ಲಿ ಭಕ್ತಿ ಭಾವನೆಯಿಂದ ನಡೆದುಕೊಳ್ಳುವಂತಹ ಒಂದು ವಿಷಯವನ್ನು ಸಹ ನಾವು ತಿಳ್ಕೊಳ್ಬೇಕಾಗಿದೆ. ಇದನ್ನು ತಾವು ಸೂರ್ಯನಿಗೆ ಪಾತ್ರೆಯಲ್ಲಿ, ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅರ್ಪಣೆ ಮಾಡಿ, ಹಾಗೆ ಇದಕ್ಕೆ ತಾವು ಬೆಳಗಿನ ಜಾವ ಪ್ರಾತಃ ಕಾಲವನ್ನು ನಿರ್ಧಾರ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಸೂರ್ಯನಿಗೆ ಅರ್ಘ್ಯವನ್ನು ನೀಡ್ತಕ್ಕಂಥದ್ದು, ತದನಂತರವಾಗಿ ಗಾಯತ್ರಿ ಮಂತ್ರವನ್ನು, ಹಾಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರತಿದಿನ ಕನಿಷ್ಠ 31 ಬಾರಿ ಜಪಿಸ್ತಕ್ಕಂಥ ಒಂದು ವಿಷಯವನ್ನು ತಮ್ಮ ಒಂದು ದಿನನಿತ್ಯದ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ. ಸರ್ವ ಮಂತ್ರಗಳಿಗೂ ಸಹ ಗಾಯತ್ರಿ ಮಂತ್ರ ಬಹಳಷ್ಟು ಶ್ರೇಷ್ಠಕರವಾಗಿರತಕ್ಕಂಥದ್ದು, ಹಾಗೆ ಪೂಜ್ಯನೀಯವಾಗಿರತಕ್ಕಂಥದ್ದು. ಮಹಾಮೃತ್ಯುಂಜಯ ಮಂತ್ರ ಏನಿದೆ ಬಹಳಷ್ಟು ಶುಭಕರವಾಗಿ, ಹಾಗೆ ಸಾಕ್ಷಾತ್ ಶಿವನ
ಒಂದು ಒಲುಮೆ ಪಡೆಯುವಂತಹ ಒಂದು ಮಂತ್ರ ಸ್ವರೂಪ. ಹಾಗಾಗಿ ಈ ಎರಡು ಮಂತ್ರವನ್ನು ಪ್ರತಿನಿತ್ಯ 31 ಬಾರಿ ಜಪವನ್ನು ಮಾಡಿ, ಖಂಡಿತ ಇದರಿಂದ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಯಶಸ್ವಿಯಾಗಿ, ಹಾಗೆ ಆ ಕೆಲಸದಲ್ಲಿ ತಾವು ಪೂರ್ಣ ಪ್ರಮಾಣದ ವಿನಿಯೋಗ ಮಾಡ್ತೀರಾ ಎಂಬುದಾಗಿ ನಾವು ತಿಳಿಸ್ತಾ ಇದ್ದೇವೆ. ಇದಾದ ನಂತರ ಗಣಪತಿ ದೇವರು ವಿಶೇಷವಾಗಿ ಕೇಳಿದ ವರವನ್ನು ಬಹುಬೇಗ ಕೊಡ್ತಕ್ಕಂತಹ ದೈವ. ಹಾಗೆ ನೀವು ಹೋಗ್ತಕ್ಕಂಥ ಕಾರ್ಯ ಕೆಲಸವನ್ನು ನಿರ್ವಿಘ್ನವಾಗಿ ನೆರವೇರಿಸ್ತಕ್ಕಂಥ ಒಂದು ಆದಿ ದೈವ, ಮೊದಲ ಪೂಜೆಗೆ ಅರ್ಹ ಆಗಿರ್ತಕ್ಕಂಥ ದೈವವನ್ನು ಪ್ರತಿನಿತ್ಯ ಪೂಜಿಸ್ತಕ್ಕಂಥದ್ದು. ಹಾಗೆ ಓಂ ಗಂ ಗಣಪತಯೇ ನಮ ಈ ಮಂತ್ರವನ್ನು ತಾವು ಎಷ್ಟು ಸಾಧ್ಯವಷ್ಟು ಪಠನೆ ಮಾಡಿ. ಬರೀ ಮಂತ್ರವನ್ನು ಪಠಿಸ್ಕೊಂಡು ಕುಳಿತುಕೊಂಡ್ರೆ ಏನೂ ಕೆಲಸ ಆಗಲ್ಲ. ನೀವು ಕೆಲಸದ ನಿಮಿತ್ತವಾಗಿ ಏನೇನು ತಿಳ್ಕೋಬೇಕು, ಏನೇನು ಕಲಿಬೇಕು, ಇವೆಲ್ಲವನ್ನು ಅಧ್ಯಯನ ಮಾಡಬೇಕು. ಆದರೆ ತಾವು ಪ್ರತಿನಿತ್ಯ ಒಂದು 10 ನಿಮಿಷನೋ 20 ನಿಮಿಷವನ್ನು ಗಣಪತಿಗೆ ಅರ್ಪಿಸಿ ಆ ಒಂದು ಮಂತ್ರ ಸ್ವರೂಪವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಮುಂದಿನ ಕಾರ್ಯ ಅಥವಾ ನಿಮ್ಮ ಮುಂದಿನ ಓದು ಅಥವಾ ನಿಮ್ಮ ಮುಂದಿನ ಒಂದು ಕೆಲಸದ ವಿಷಯವಾಗಿ ಆ ದೈವದ ಸಾಕ್ಷಾತ್ಕಾರ ತಮ್ಮ ಮೇಲೆ ಬೀಳುತ್ತೆ. ಇದರಿಂದಾಗಿ ಸರ್ವತಃ ನೀವು ಹೋಗ್ತಕ್ಕಂಥ ಕಾರ್ಯ ನಿರ್ವಿಘ್ನವಾಗಿ ಒಂದು ಒಳ್ಳೆ ಅನುಕೂಲ ರೀತಿಯಲ್ಲಿ ಪ್ರಶಸ್ತಕರವಾಗಿ ಮೂಡಿ ಬರುತ್ತೆ. ಅಲ್ಲಿ ಖಂಡಿತವಾಗಿ ಗೆದ್ದೇ ಗೆಲ್ತೀರಾ, ಗೆದ್ದು ಬೀಗ್ತೀರಾ, ಬೀಗಿ ತೋರಿಸ್ತೀರಾ. ಯಾರು ನಿಮ್ಮನ್ನು ಅಪಮಾನ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ತೇಜೋವಧೆ ಮಾಡಿದ್ದಾರೆ, ಅಥವಾ ಇನ್ನೇನೋ ಓದಿದ್ದಾನೆ, ಏನು ದೊಡ್ಡದಾಗಿ ಸಾಧನೆ ಮಾಡ್ತಾನೆ ಅಂತ ಹೇಳ್ತಾರೆ, ಬಟ್ ಏನೂ ಮಾಡಿಲ್ಲ ಎಂಬುದಾಗಿ ಕೆಲವರ ಮಾತು, ಕುಹಕದ ಮಾತು, ಅಂಥವ್ರಿಗೆ ತಾವು ಖಂಡಿತವಾಗಿ ಉತ್ತರ ನೀಡ್ತೀರಾ. ಗಣಪತಿ ದೇವರ ಆರಾಧನೆ ಮಾಡಿ ತಮ್ಮ ಕಾರ್ಯವನ್ನು ಮುಂದುವರಿಸಿ, ಖಂಡಿತ ಇದರಿಂದ ನಿಮಗೆ ಶುಭ ಫಲಿತಾಂಶ ಸಿಗುತ್ತೆ. ಹಾಗೆ ಪ್ರತಿದಿನ ತಾವು ಬೆಳಗ್ಗೆ ಎದ್ದೇಳ್ತೀರಾ, ಹಾಸಿಗೆಯಿಂದ ಎದ್ದಿದ ತಕ್ಷಣ ಯಾರ ಮುಖ ನೋಡೋದು ಬೇಡ, ಯಾವ ದೇವ್ರ ಮುಖ ನೋಡೋದು ಬೇಡ, ನಿಮ್ಮ ಸಂಪೂರ್ಣವಾದಂತಹ ಅಂಗೈಯನ್ನು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಿ. ಅಂಗೈಯಲ್ಲಿ ಸಾಕ್ಷಾತ್ ಸರಸ್ವತಿ, ಹಾಗೆ ಪಾರ್ವತಿ, ಮಹಾಲಕ್ಷ್ಮಿ, ಈ ಮೂರು ಸ್ವರೂಪಗಳು ಇರುತ್ತದೆ. ಅಂಗೈಯನ್ನು ನೋಡಿ ಪ್ರತಿನಿತ್ಯ ಪೂಜಿಸಿ ಭಕ್ತಿಯಿಂದ ಆ ಏನು ದೇವಿಯನ್ನು ಸ್ತುತಿಸಿ ಪ್ರಾರ್ಥಿಸಿ ಇವತ್ತಿನ ಕಾರ್ಯ ಎಲ್ಲ ಶುಭ ಆಗಲಿ ಎಂಬುದಾಗಿ ತಾವು ಕೇಳ್ಕೊಂಡು ಬೆಳಿಗ್ಗೆ ಎದ್ದು ಮುಂದೆ ಹೋಗಿ ಖಂಡಿತ ನಿಮ್ಮ ಕಾರ್ಯದಲ್ಲಿ ಸಂಪನ್ನರಾಗ್ತೀರಾ, ಜಯಶೀಲರಾಗ್ತೀರಾ, ಗೆಲುವನ್ನು ತಗೊಳ್ತೀರಾ. ಹಾಗೆ ನಿಮ್ಮ ಎಲ್ಲ ರೀತಿಯಾದಂಥ ದಾರಿಷ್ಟ ದಾರಿದ್ರ್ಯ ಆಗಿರ್ಬೋದು, ಕೆಲವೊಂದು ಸಮಸ್ಯೆಗಳು ಇರ್ಬೋದು, ಅವೆಲ್ಲವನ್ನು ಸಹ ತಡೆದು ಹಾಕಿ ನಿಮ್ಮ ಜೀವನದಲ್ಲಿ ಗೆಲುವಿನ ನಗೆಯನ್ನು ಬೀರ್ತೀರಾ, ಜೀವನದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಹಾಗೆ ತದೇಕ ಚಿತ್ತವಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯ ಅಥವಾ ಸರ್ಕಾರಿ ಕೆಲಸ, ಖಾಸಗಿ ಕೆಲಸ, ನಿಮ್ಮ ಉದ್ಯೋಗದ ಒಂದು ಭರವಸೆ ಅಥವಾ ನೀವು ಏನು ಓದಿದರೆ ಅದರ ತಕ್ಕ ಹಾಗೆ ಒಂದು ಕಾರ್ಯವನ್ನು ಹುಡುಕ್ಲಿಕ್ಕೆ ತಮಗೆ ಅನುಕೂಲ ಆಗ್ತಕ್ಕಂಥ ಪ್ರಶಸ್ತಕರವಾದಂಥ ವಿಷಯಗಳು ಗೋಚರ ಆಗುತ್ತೆ. ತಾವು ಲಕ್ಷ ಖರ್ಚು ಮಾಡಿ ಪೂಜೆ ಮಾಡಿಸೋದ್ರಿಂದನೂ ಫಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇದನ್ನು ಪ್ರತಿನಿತ್ಯ ತಾವು ಜೀವನದಲ್ಲಿ ಅನುಕರಣೆ ಮಾಡಿ ಮತ್ತು ಅವಲೋಕನವನ್ನು ಮಾಡಿ ಹಾಗೆ ಅದನ್ನು ಆಸ್ವಾದಿಸಿ ಆನಂದಿಸಿ ದೈವವನ್ನು ತೆಗೆದುಕೊಂಡು ಮುನ್ನಡೆಯಿರಿ. ಖಂಡಿತ ನಿಮ್ಮ ಜೀವನದಲ್ಲಿ ಗೆಲುವಾಗ್ತೀರಾ, ಬೆಳವಣಿಗೆ ಆಗ್ತೀರಾ, ನಿಮ್ಮ ಒಂದು ಶೀಘ್ರಾತಿಶೀಘ್ರವಾಗಿ ನಿಮ್ಮ ಕೆಲಸದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ, ಕೆಲಸದಲ್ಲಿ ಗೆಲ್ತೀರಾ. ಹಾಗೆ ನೀವು ಇಷ್ಟಪಟ್ಟಂಥ ಕಾರ್ಯ ನಿಮ್ಮಲ್ಲಿ ನಡೆಯುತ್ತೆ, ಜೀವನದಲ್ಲಿ ಸಫಲತೆ ಪಡಿತೀರಾ ಎಂಬುದಾಗಿ ನಾನು ಸೂಚಿಸ್ತಾ ಇದ್ದೀನಿ. ಹಾಗಾಗಿ ಈ ಕೆಲಸ ಮಾಡಿ, ಖಂಡಿತ ಇದರಿಂದ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ನನ್ನ ವಿಶ್ವಾಸದ ಮಾತಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಿಮಗೇನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ. ಹಾಗೆ ಈ ನಮ್ಮ ಕಾರ್ಯಸಿದ್ಧ ಆಂಜನೇಯ ಜ್ಯೋತಿಷ್ಯ ಏನಿದೆ ಈ ಜ್ಞಾನಭಾರತಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ನಮ್ಮ ಕಚೇರಿಗೂ ಸಹ ಭೇಟಿ ನೀಡ್ಬೋದು. ಖಂಡಿತ ಬನ್ನಿ. ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.